ಅಲ್ಲಿ ಇನ್ನೊಂದು ಎರಡು ತಿಂಗಳೊಳಗಡೆ ಚುನಾವಣೆ ಬರ್ತಾ ಇದೆ. ಭರಾಟೆಯಿಂದ ಮೂರು ಪಕ್ಷಗಳು ಈಗಾಗಲೇ ಸಭೆ ಸಮಾರಂಭಗಳನ್ನು ಮಾಡ್ತಾ ಇದ್ದಾರೆ. ಆದರೆ 75 ವರ್ಷ ಸ್ವಾತಂತ್ರ್ಯ ಬಂದರೂ ಮೂರು ಪಕ್ಷದವರು ಅಧಿಕಾರ ಮಾಡಿ ಸಿಗಬೇಕಾದ ಸಾಮಾನ್ಯ ಕನಿಷ್ಠ ಸೌಲಭ್ಯಗಳು ಸಿಗದೇ ಇರತಕ್ಕಂಥ ಪರಿಸ್ಥಿತಿಯಲ್ಲಿ ಇದ್ದೀವಿ ಅನ್ನೋದನ್ನು ಜನರಿಗೆ ಮನವರಿಕೆ ಮಾಡೋದು, ಮತ್ತು ಮೂರು ಪಕ್ಷಗಳು ಪ್ರಣಾಳಿಕೆಯಲ್ಲಿ ಹೇಳಿರೋದು ಒಂದು ಮಾಡದೆ ಪ್ರತಿ ಪ್ರಣಾಳಿಕೆಯಲ್ಲೂ ಅದನ್ನೇ ಸೇರಿಸ್ಕೊಂಡು ಮತ್ತೆ ಹೊಸ ಹೊಸ ಕಾಪಿ ಕದ್ದು ನಮ್ಮ ಆಮ್ ಆದ್ಮಿ ಪಾರ್ಟಿಯ ಕೇಜ್ರಿವಾಲ್ ಅವರು ಡೆಲ್ಲಿ ಮತ್ತು ಪಂಜಾಬ್ನಲ್ಲಿ ಏನು ಅನೌನ್ಸ್ ಮಾಡಿದ್ದಾರೆ, ಉಚಿತ ವಿದ್ಯುತ್ತು, ಉಚಿತ ನೀರು, ಹೆಣ್ಣುಮಕ್ಕಳಿಗೆ ಉಚಿತ ಸೇವೆ ಮತ್ತು ನಾನಾ ಥರದ ಮೆಡಿಕಲ್ ಟ್ರೀಟ್ಮೆಂಟ್ ಫ್ರೀ, 1ನೇ ತರಗತಿ 12ರವರೆಗೂ ಉಚಿತವಾಗಿ ವಿದ್ಯಾಭ್ಯಾಸ, ಯಾವ ಮಕ್ಕಳು ಬಡ ಮಕ್ಕಳು ಕೂಡ ಖರ್ಚಿಲ್ಲದೇ ಓದ್ತಕ್ಕಂಥ ವ್ಯವಸ್ಥೆಯನ್ನೆಲ್ಲ ಇಲ್ಲಿ ನಾವು ಮಾಡಬೇಕು ಅಂತ ಇದ್ದೀವಿ, ಮಾಡಬೇಕು ಅಂತ ಇದ್ದೀವಿ. ಇಷ್ಟು ವರ್ಷ ಅಧಿಕಾರ ಮಾಡಿದ್ರಲ್ಲ ಏನು ಮಾಡಿದ್ರೆ, ಯಾಕೆ ಮಾಡಲಿಲ್ಲ, ಅವತ್ತು ಬುದ್ಧಿ ಇರಲಿಲ್ಲ ನನಗೆ. ನಮಗೆ ಮಾತ್ರ ನಮ್ಮ ವಿಚಾರ ತಗೊಂಡು ನೀವು ಹೇಳಬೇಕು. ಅದು ಏನು ಮೂರು ತಿಂಗಳು ಚುನಾವಣೆ, ಚುನಾವಣೆಗೆ 15 ದಿವಸ, ಇನ್ನೊಂದು ಸ್ವಲ್ಪ ದಿವಸಲಾಗುತ್ತೆ. ಕೋಡ್ ಆಫ್ ಕಂಡಕ್ಟ್ ಬಂದ ಏನೂ ಕೆಲಸ ಆಗಲ್ಲ. ಚುನಾವಣೆ ಅಷ್ಟೊತ್ತಿಗೆ ಮುಗಿದೋಗಿರ್ತದೆ. ಗೆದ್ದರೆ ಮರ್ತೋಗೋದು, ಗೆಲ್ಲದೆ ಇದ್ದರೆ ಸುಮ್ಮನೆ ಮನೇಲಿರೋದು. ಈ ಕೆಲಸಕ್ಕೆಲ್ಲ ನಾವು ಪ್ರಾಮಾಣಿಕವಾಗಿ ನುಡಿದಂತೆ ನಡೆಯುವ ಜನ ಅನ್ನೋದನ್ನು ತೋರಿಸ್ತೀವಿ. ಇಂತಿದ್ದದ್ದು 7 ವರ್ಷದಿಂದ ಮಾಡಿದ್ದೀವಿ. ಕೇಜ್ರಿವಾಲ್ ಅವರು ಸಾಮಾನ್ಯ ಜನರ ಪಕ್ಷವಾಗಿದೆ, ನಿಮ್ಮ ಹತ್ರ ಇರ್ತೀವಿ. ಬೆಲೆ ಏರಿಕೆ ಇರಲಿ, ಏನೇ ಆಗಿರಲಿ, ನಿಮಗೆ ಬರ್ತಕ್ಕಂಥ ಸಂಬಳದಲ್ಲಿ ಸಾಲದೇ ಇದ್ದರೂ ನಿಮ್ಮ ಮಕ್ಕಳನ್ನ ಓದಿಸ್ಬೋದು, ನಿಮ್ಮ ಆರೋಗ್ಯ ಕಾಪಾಡ್ಕೋಬೋದು, ನಿಮ್ಮ ಶ್ರೀಮತಿಯವರ ರಕ್ಷಣೆ ಇರ್ಬೋದು. ಈ ಕಾರಣದಿಂದ ಪರ್ಯಾಯ ವ್ಯವಸ್ಥೆ ಇದು 4ನೇ ಶಕ್ತಿ ಅಂತ ತಿಳ್ಕೊಂಡು ಪರಕೆ ಗುರ್ತಿಗೆ ಮತ ಹಾಕಿ ಅಂತ ಕೇಳೋದಕ್ಕೋಸ್ಕರ, ಮತ್ತು ಸೇರ್ಪಡೆ ಕಾರ್ಯಕ್ರಮ, ಸಜ್ಜನರು ಸೌಜನ್ಯವಾಗಿರ್ತಕ್ಕಂಥವ್ರು, ಕಳ್ಳರು ಕಾಕರು ದರೋಡೆಕೋರರು ಅಲ್ಲದೇ ಇರತಕ್ಕಂಥವ್ರು, ಸುಳ್ಳು ಹೇಳದೇ ಇರತಕ್ಕಂಥ ಯಾವುದೇ ವ್ಯಕ್ತಿಗಳು ಬಂದರೂ, ಯಾವ ಸಮಾಜದವರು ಬಂದರೂ ಪಕ್ಷಕ್ಕೆ ಸೇರಿಸ್ಕೊಂಡು ಅಭ್ಯರ್ಥಿ ಮಾಡಿ ಗೆಲ್ಲಿಸಬೇಕು ಅಂತ ನಾವು ಓಡಾಡ್ತಾ ಇದ್ದೀವಿ. ಸರ್, ಡೆಲ್ಲಿನಲ್ಲಿ ಮತ್ತು ಪಂಜಾಬ್ನಲ್ಲಿ ಆಮ್ ಆದ್ಮಿ ರೀಚ್ ಆಗಿದೆ, ಆದರೆ ಇಲ್ಲಿ ಕರ್ನಾಟಕದಲ್ಲಿ ಆ ಮಟ್ಟಿಗೆ ಆಮ್ ಆದ್ಮಿ ಪಕ್ಷ ರೀಚ್ ಆಗ್ತಾ ಇಲ್ಲ ಜನಸಾಮಾನ್ಯರಿಗೆ. ಸತ್ಯ, ಪಂಜಾಬ್ನಲ್ಲೂ ಕೂಡ ಈ ಚುನಾವಣೆಗೆ ಮುಂಚೆ ರೀಚ್ ಆಗಿತ್ತಾ? ವೇವ್ ಅಂತ ಕರಿತೀವಿ ಗೊತ್ತಾ, ವ್ಯಕ್ತಿಯ ವೇವ್ ಅಂತ. ಕೇಜ್ರಿವಾಲ್ ಅವರ ವೇವ್ ಶುರುವಾದಾಗ, ಹಿಂದೆ ಒಂದ್ಸರಿ ವಾಜಪೇಯಿ ಅವರ ವೇವ್ ಶುರುವಾಯಿತು, ಇಂದಿರಾ ಗಾಂಧಿ ಅವರ ವೇವ್ ಶುರುವಾಯಿತು, ರಾಜೀವ್ ಗಾಂಧಿ ಅಸಾಸಿನೇಷನ್ ಆದಾಗ ವೇವ್ ಶುರುವಾಯಿತು, ರಾಮಕೃಷ್ಣ ಹೆಗ್ಡೆ ಅವರು ಪೀರಿಯಡ್ನಲ್ಲಿ ಒಂದು ವೇವ್ ಶುರುವಾಯಿತು. ನಾನು ಅವತ್ತಿನ ದಿವಸ ಅನಿರೀಕ್ಷಿತವಾಗಿ ಗೆದ್ದೆ. ಹಾಗೆ ಅನಿರೀಕ್ಷಿತವಾಗಿ ದಕ್ಷಿಣ ಭಾರತದಲ್ಲಿ ಕೇಜ್ರಿವಾಲ್ರು ಅಲೆ ಅಂತ ಬರ್ತದೆ. 26ನೇ ತಾರೀಕು ದಾವಣಗೆರೆಗೆ ಅವ್ರನ್ನ ಕರೆಸ್ತಾ ಇದ್ದೀವಿ. ಅವರು ಬಂದಾದಮೇಲೆ ಬೂದಿ ಮುಚ್ಚಿದ ಕೆಂಡ ಥರ ಎಲ್ಲರ ಬಾಯಲ್ಲೂ ನಿಮ್ಮ ಪಕ್ಷ ಸರಿಯಾಗಿದೆ, ನಿಮ್ಮ ಪಕ್ಷ ಶಕ್ತಿಯುತವಾಗಿದೆ ಮತ್ತು ಒಳ್ಳೆಯದು, ಆದರೆ ನಮಗೆ ಧೈರ್ಯ ಬೇಕು, ಗೆಲ್ತೀರಾ ಅನ್ನೋದು. ಆ ಗೆಲ್ಲುವ ಧೈರ್ಯವನ್ನು ತೋರಿಸೋಕ್ಕೆ 224 ಕ್ಷೇತ್ರದಲ್ಲಿ ನಿಲ್ಲಿಸ್ತೀವಿ, ಸಾಮಾಜಿಕ ನ್ಯಾಯವನ್ನು ಕೊಡ್ತೀವಿ, ಜನಸಾಮಾನ್ಯರ ಪಕ್ಷವನ್ನು ತೋರಿಸೋದಕ್ಕೆ ಕೇಜ್ರಿವಾಲ್ ಅವರ ಮುಖೇನ ಗೆಲ್ತೀವಿ. ಗುಜರಾತ್ನಲ್ಲಿ ತಮ್ಮ ವೇವ್ ಯಾವುದು ಬರಲಿಲ್ಲ ಸರ್? ಗುಜರಾತ್ಗೆ ಕಾರಣ ಇದೆ. ಗುಜರಾತ್ನಲ್ಲಿ ಅಧಿಕಾರ ಮಾಡ್ತಿದ್ದಂಥ ಪಕ್ಷ, ಪ್ರಧಾನಮಂತ್ರಿ ಆಗಿರ್ತಕ್ಕಂಥವ್ರು, ನನ್ನ ಮರ್ಯಾದೆ ಹೋಗುತ್ತೆ ಅಂತ ಅವರೇ 30 ಸತಿ ಅಲ್ಲಿ ಹೋಗಿದ್ದು, ಅವರು ಇಡೀ ಮಂತ್ರಿಮಂಡಲ ಹೋಗಿದ್ದು, 10,000 ಕೋಟಿ ರೂಪಾಯಿಯನ್ನು ಖರ್ಚು ಮಾಡಿ ನಮ್ಮನ್ನು ಕ್ಯಾನ್ವಾಸ್ಗೂ ಮಾಡೋಕ್ಕಾಗದೆ ಬೂತ್ಗೂ ಹೋಗಿದೆ ಅಂತ ತಡೆದ್ರು. ಅಷ್ಟಾಗಿಯೂ ಕೂಡ 14% ಓಟು, 45-50 ಲಕ್ಷ ಓಟು ಹಾಕಿದ್ದಾರೆ ಅಂತ ಆದರೆ, ಅದನ್ನು ಮೀರಿ ಹಾಕಿದ್ದಾರೆ ಅಂತ ಆದರೆ, ಪ್ರಾಮಾಣಿಕವಾಗಿ ಚುನಾವಣೆ ಆಗಿದ್ದರೆ ನಾವು ಗೆದ್ದಿರ್ತಿದ್ದು ಅಲ್ಲಿ. ಚುನಾವಣೆಯಲ್ಲಿ ಕರ್ನಾಟಕದಲ್ಲಿ ಏನು ಸಾಧನೆ ಮಾಡ್ತಾರೆ, ಎಷ್ಟು ಸ್ಥಾನಗಳನ್ನ ಗೆಲ್ಲೋದು? ಒಂದು ಇದು ವೇವ್ ವಿಚಾರ ಬಂದಾಗ ಇಷ್ಟೊಂದು ಎನ್ ಟಿ ರಾಮರಾವ್ ವೇವ್ ಮಾಡಿದಾಗ ಎಷ್ಟು ಗೆಲ್ತಾರೋ ಯಾರಿಗೆ ಗೊತ್ತಿತ್ತು? ಪಂಜಾಬ್ನಲ್ಲಿ ನಾವು ಅಷ್ಟೊಂದು ಗೆಲ್ತೀವಿ ಅಂತ ನಾವು ಅಂದ್ಕೊಂಡಿರಲಿಲ್ಲ ಅಲ್ವರಾ. ಹಾಗಾಗಿ ಅಧಿಕಾರಕ್ಕೆ ಬರುವಷ್ಟು ಗೆಲ್ತೀವಿ ಜನ ತೀರ್ಮಾನ ಮಾಡಿದ್ರೆ ಅಂತ ಒಂದು ನಂಬಿಕೆ ಇದೆ. ಅದಾಗದೇ ಇದ್ದಾಗ 2ನೇ ಸ್ಥಾನಕ್ಕೂ 3ನೇ ಸ್ಥಾನಕ್ಕೂ ಗ್ಯಾರಂಟಿ ಕೊಡ್ತೀವಿ.